ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸಂಗಮೇಶ್ ಹುಗಾರ್. ಸಂಗಮೇಶ್ ಹುಗಾರ್ ಸಿಡಿಎನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನೆಂದರೆ, ಸರ್ಕಾರಿ ನೌಕರಿ ಇರುವಂಥ ಗಂಡನೇ ಯಾಕೆ ಬೇಕು, ಚಲೋ ರೈತ ಗಂಡ ಸಿಕ್ಕರ ಯಾಕೆ ಬೇಡ ಅಂಥೇಳಿ. ಬಂಧುಗಳೇ, ಇವತ್ತು ನಮ್ಮ ಸಮಾಜದಲ್ಲಿರುವಂಥ ಬಹುತೇಕ ಹೆಣ್ಣು ಮಕ್ಕಳನ್ನು ಒಮ್ಮೆ ಕೇಳಿ ನೋಡಿ, ನಿನಗೆ ಎಂಥ ಗಂಡ ಬೇಕು ಅಂತಂದರೆ ಅವ್ರು ಹೇಳ್ತಾರೆ, ನನಗೆ ಸರ್ಕಾರಿ ನೌಕರಿ ಇರೋ ಗಂಡನೇ ಬೇಕು, ನೌಕರಿ ಇದ್ರೇ ನಾ ಮದುವೆ ಆಗೋದು, ಇಲ್ಲಾಂದ್ರೆ ನನ್ನ ಮದುವೆನೇ ಬೇಡ ಅಂತ ಅನ್ನೋ ಮಾತು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಲ್ಲಿ ಕೂಡ ಕೇಳಿಬರುತ್ತದೆ. ನನಗೆ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಒಬ್ಬ ಮಹಿಳೆಯು ಕೂಡ, ನಾ ಚಲೋ ರೈತ ಗಂಡನ ಮದುವೆ ಆಗ್ತೀನಿ, ನಾಲ್ಕು ಜನಕ್ಕೆ ಹೊಲ ಕೆಲಸ ಮಾಡೋಕೆ ಕೆಲಸ ಕೊಡ್ತೀನಿ ಅಂಥೇಳಿ ಮನಸ್ಸು ಮಾಡಿ ಮುಂದೆ ಬರೋಂಗಿಲ್ಲ. ಯಾಕ್ರಿ, ರೈತರ ಮಕ್ಕಳಿಗೆ ಏನಾಗಿದೆ? ಮಧ್ಯಮ ವರ್ಗದಲ್ಲಿ ಇರತಕ್ಕಂಥ ವ್ಯಾಪಾರಿಗಳ ಮಕ್ಕಳಿಗೆ ಏನಾಗಿದೆ? ಎಲ್ಲ ಹೆಣ್ಮಕ್ಕಳು ಸರ್ಕಾರಿ ನೌಕರಿ ಇರುವಂಥ ಗಂಡನೇ ಬೇಕಂದ್ರೆ, ಡಾಕ್ಟ್ರು ಇಂಜಿನಿಯರ್ನೇ ಬೇಕು ಅಂದ್ಕೊಂಡ್ರೆ ರೈತ ಮಕ್ಕಳು ಎಲ್ಲಿಗೆ ಹೋಗಬೇಕು? ರೈತರ ಮಕ್ಕಳು ಎಲ್ಲಿಗೆ ಹೋಗಬೇಕು? ಅವರ ಪರಿಸ್ಥಿತಿ ಏನಾಗಬೇಡ? ನನ್ನ ಪ್ರೀತಿಯ ಯುವತಿಯರೇ, ನೌಕರಿ ಗಂಡನ ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರ್ಬೋದು, ಸುಖವಾಗಿರ್ಬೋದು, ಹಾಯಾಗಿ ಜೀವನ ಮಾಡ್ಬೋದು ಅಂದ್ಕೊಂಡಿರ್ಬೋದು. ಆದರೆ ಸರ್ಕಾರಿ ನೌಕರಿ ಇರುವಂಥ ಗಂಡನ ಮದುವೆ ಮಾಡಿಕೊಂಡವರೆಲ್ಲ ಚೆನ್ನಾಗಿ ಚಲೋ ಆರಾಮಾಗ್ಯದಾರ ಅಂದ್ಕೊಂಡ್ರೇನು? ಅದೊಂದು ಭ್ರಮೆ ಅಷ್ಟೇ. ನೀವು ಅಂದ್ಕೊಂಡಿರ್ಬೋದು, ತಿಂಗಳಿಗೊಮ್ಮೆ ತಪ್ಪದೇ ಸಂಬಳ ಬರ್ತದೆ, ಮನೇಲಿ ಇದ್ದುಕೊಂಡು ಆರಾಮಾಗಿ ಜೀವನ ಕಳಿಬೋದು ಅಂತ. ಎಲ್ಲೋ ಒಂದು 10% ಜನ ಸುಂದರವಾಗಿ ಸುಖವಾಗಿ ಜೀವನ ನಡೆಸ್ತಾರೆ. ಆದರೆ 90% ಜನ ಮಾತ್ರ ಅನೇಕ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾರೆ, ನರಳಾಡ್ತಿರ್ತಾರೆ. ತಿಂಗಳ ಕೊನೆಯಲ್ಲಿ ಸಂಬಳದ ಹಾದಿ ಕಾಯುತ್ತಲೇ ಇರುತ್ತಾರೆ. ಸಂಬಳ ತರವಾದರೆ ಅವರಿವರ ಕೈ ಹತ್ತಿರ ಕೈ ಸಾಲ ಮಾಡಿಕೊಂಡು ಸಂಬಳ ಬಂದ ನಂತರ ಕೈ ಸಾಲ ಕೊಟ್ಟು ಕೈ ಖಾಲಿಯಾಗಿ ಬರಗೈಯಲ್ಲಿ ಕೊಳ್ಳುವಂಥ ಪರಿಸ್ಥಿತಿ ಇವತ್ತಿನ ನೌಕರಿಯಲ್ಲಿರತಕ್ಕಂಥ ಜನರ ಪರಿಸ್ಥಿತಿಯಾಗಿದೆ. ನನ್ನ ಪ್ರೀತಿಯ ಯುವತಿಯರೇ, ಮದುವೆಯಾಗಬೇಕೆನ್ನುವ ಹೆಣ್ಣು ಮಕ್ಕಳೇ, ಒಂದು ಕ್ಷಣ ಹಿಂದೆ ತಿರುಗಿ ನೋಡಿ. ನಮ್ಮ ನಿಮ್ಮ ತಂದೆ ತಾಯಿಗಳು ರೈತರೇ ಆಗಿದ್ದಾರೆ. ನಾವೆಲ್ಲರೂ ರೈತ ಕುಟುಂಬದಿಂದ ಬಂದವರು. ನಾವೆಲ್ಲರೂ ರೈತ ಮಕ್ಕಳೇ. ನಮ್ಮದು ಕೃಷಿ ಪ್ರಧಾನವಾದ ದೇಶ. ಇಡೀ ದೇಶಕ್ಕೆ ಅನ್ನ ನೀಡುವವನು ರೈತ. ರೈತ ಬೆಳೆದರೆನೇ ಅನ್ನ, ಇಲ್ಲವಾದರೆ ಬಾಯಲ್ಲಿ ಮಣ್ಣ ಎನ್ನುವಂಥ ಮಾತು ಇವತ್ತಿಗೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಕೇಳುತ್ತಲಿದೆ, ಕೇಳುತ್ತಿದ್ದೇವೆ. ಹೀಗಿದ್ದಾಗ ನೀವೆಲ್ಲ ಯಾಕೆ ರೈತರನ್ನು, ರೈತ ಮಕ್ಕಳನ್ನು ಮದುವೆ ಆಗಬಾರ್ದು ಎನ್ನುವುದೇ ನನ್ನ ಒಂದು ಪ್ರಶ್ನೆ. ಅದೊಂದು ಕಾಲವಿತ್ತು. ಸರ್ಕಾರಿ ನೌಕರಿ ಇದ್ದರೆ ಅಂಥ ಹುಡುಗನಿಗೆ ನಮ್ಮ ಮಗಳನ್ನು ಕೊಟ್ಟರೆ, ಮದುವೆ ಮಾಡಿದ್ರೆ ಅವಳು ಜೀವನ ಆರಾಮಾಗಿರ್ತೈತಿ, ಚಲೋ ಇರ್ತೈತಿ, ಚೆನ್ನಾಗಿರ್ತೈತಿ ಅಂದ್ಕೊಳ್ತಿದ್ರು. ಆದರೆ ಇವತ್ತು ಕಾಲ ಹಾಗಲ್ಲ, ಬದಲಾಗಿದೆ. ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗಲ್ಲ, ಸಿಕ್ಕರೂ ನೌಕರಿಯಲ್ಲಿ ಭದ್ರತೆ ಇಲ್ಲ, ಪಿಂಚಣಿ ಇಲ್ಲವೇ ಇಲ್ಲ, ಎಲ್ಲವೂ ಖಾಸಗೀಕರಣವಾಗಿದೆ. ಗುತ್ತಿಗೆ ಆಧಾರದ ಮೇಲೆ ಸರ್ಕಾರಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡಾಕ್ಟರು ಇಂಜಿನಿಯರ್ ಓದಿ ಸರ್ಕಾರಿ ನೌಕರಿ ಸಿಗದೆ ಖಾಸಗಿ ಕಂಪನಿಯಲ್ಲಿ 10,000 20,000 ತಿಂಗಳಗಟ್ಟಲೆ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ವರ್ಷಕ್ಕೆ ಲಕ್ಷ ಸಂಪಾದಿಸುವಂಥ ರೈತರಿದ್ದಾರೆ, ಮಧ್ಯಮ ವರ್ಗದ ವ್ಯಾಪಾರಿಗಳಿದ್ದಾರೆ. ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದಂಥ ಸಾಧನೆ ಮಾಡುವಂಥ, ಉತ್ತಮವಾದ ಬೆಳೆಗಳನ್ನು ಬೆಳೆಯುವಂಥ ಪ್ರಗತಿಪರ ರೈತರಿದ್ದಾರೆ. ನೌಕರಿ ಗಂಡನಿಗೆ ಅನ್ನ ಹಾಕುವವನು ಅನ್ನದಾತ. ಆದರೆ ರೈತನನ್ನು ಮದುವೆ ಆದರೆ ನೀವು ರೈತ ಮಹಿಳೆಯಾಗುತ್ತೀರಿ. ಆದರೆ ಸರ್ಕಾರಿ ಗಂಡನ ಮದುವೆ ಆದರೆ ಗಂಡನಿಗೆ ಹೆಂಡತಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಲಾಲನೆ ಪಾಲನೆ ಮಾಡಿಕೊಂಡು ಮನೆಯಲ್ಲಿ ಇರಬಹುದೇ ಹೊರತು ನೌಕರಿಯಲ್ಲಿ ಸರಿಸಮಾನವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಆದರೆ ರೈತನನ್ನು ಮದುವೆ ಆದರೆ ಗಂಡನಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಬಹುದು, ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಬಹುದು. ಹಾಗಂತ ನಾನು ನೌಕರಿ ಗಂಡನನ್ನು ಮದುವೆ ಮಾಡಿಕೊಳ್ಳುವಂಥ ಯುವತಿಯರ ಹೆಣ್ಣು ಮಕ್ಕಳ ವಿರೋಧಿ ಅಂತೂ ಅಲ್ಲವೇ ಅಲ್ಲ. ಸರ್ಕಾರಿ ನೌಕರಿ ಗಂಡ ಸಿಕ್ಕರೆ ಫೈನ್, ಇಲ್ಲವಾದರೆ ಒಂದು ವೇಳೆ ಸಿಗದಿದ್ದರೆ ರೈತನನ್ನು ಯಾಕೆ ಮದುವೆ ಆಗಬಾರದು ಎನ್ನುವುದೇ ಒಂದು ನನ್ನ ಪ್ರಶ್ನೆ. ಪ್ರತಿಯೊಬ್ಬರು ನೌಕರಿ ಗಂಡನೇ ಬೇಕು ಅಥವಾ ನೌಕರಿ ಹೆಂಡತಿನೇ ಬೇಕು ಅಂತ ಹೇಳ್ತಿರಲ್ಲ, ಅದು ಎಲ್ಲರಿಗೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಕೃಷಿ ಕ್ಷೇತ್ರದಲ್ಲಿ ಹಂತದೊಂದು ಸಾಧನೆ ಮಾಡಿದಂಥ ಮಹಿಳೆಯೊಬ್ಬರ ಕಥೆಯನ್ನು ಹೇಳ್ತೀನಿ ಕೇಳಿ. ಅವರ ಹೆಸರು ಕವಿತಾ ಮಿಶ್ರ. ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದಂಥ ಮಹಿಳೆ. 1 ಅಂತಾರಾಷ್ಟ್ರೀಯ ಪ್ರಶಸ್ತಿ, 3 ರಾಷ್ಟ್ರ ಪ್ರಶಸ್ತಿ, 16 ರಾಜ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಸತತ ಪರಿಶ್ರಮದಿಂದ, ದೃಢತೆಯಿಂದ, ಬದ್ಧತೆಯಿಂದ ತಮ್ಮ ಹೊಲದಲ್ಲಿ ಕೆಲಸ ಮಾಡಿದ್ದಾರೆ. ಹುಟ್ಟಿ ಬೆಳೆದಿದ್ದು ಧಾರವಾಡದಲ್ಲಿ, ಆದರೂ ಮದುವೆ ಮಾಡಿಕೊಂಡಿದ್ದು ರಾಯಚೂರು ಜಿಲ್ಲೆಯ ಮಾಣವಿ ತಾಲೂಕಿನ ಕವಿತಾಳೆ ಎನ್ನುವ ಪುಟ್ಟ ಗ್ರಾಮಕ್ಕೆ. ಓದಿದ್ದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮತ್ತು MA ಮನಃಶಾಸ್ತ್ರ.
ಇನ್ಫೋಸಿಸ್ ಕಂಪನಿಯಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಬಿಟ್ಟು ಕೃಷಿಯತ್ತ ವಾಲುತ್ತಾರೆ. ಗಂಡನ ಮನೆಯಲ್ಲಿ ಇವರೇ ಪಾಲಿಗೆ ಬಂದಿದ್ದು 8 ಎಕರೆ 10 ಗುಂಟೆ ಬರಡು ಭೂಮಿ. ಮೊದಮೊದಲು ಸಣ್ಣ ಪುಟ್ಟ ಬೆಳೆಗಳನ್ನು ಬೆಳೆಯುತ್ತಾರೆ. ನಂತರ ಇದ್ದ ಸ್ವಲ್ಪ ನೀರಿನಲ್ಲಿ ಅಂದರೆ 1.5 ಇಂಚು ನೀರಿನ ಉಪಯೋಗಿಸಿಕೊಂಡು ಹನಿ ನೀರಾವರಿ ಮುಖಾಂತರ ದಾಳಂಬಿ ಬೆಳೆಯನ್ನು ಬೆಳೆಯುತ್ತಾರೆ. ಮೊದಮೊದಲು ಲಾಭ ಪಡೆಯುತ್ತಾರೆ, ನಂತರ ಕಾರಣಾಂತರಗಳಿಂದ ಅದು ಲಾಸ್ ಆಗುತ್ತದೆ. ಆದರೂ ಛಲ ಬಿಡದೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುತ್ತಾರೆ. 10 ವರ್ಷಗಳಲ್ಲಿ ಕೃಷಿಯಲ್ಲಿ ಉತ್ತಮವಾದಂಥ ಸಾಧನೆ ಮಾಡಿ ತೋರಿಸುತ್ತಾರೆ. ಅವರು ತಮಗೆ ಇರುವಂಥ 8 ಎಕರೆ 10 ಗುಂಟೆ ಹೊಲದಲ್ಲಿ 2600 ಶ್ರೀಗಂಧದ ಗಿಡಗಳನ್ನು, 600 ಮಾವಿನ ಗಿಡಗಳನ್ನು, 600 ಪೇರು ಗಿಡಗಳನ್ನು, 400 ಸೀತಾಫಲ ಗಿಡಗಳನ್ನು, 100 ಬೆಟ್ಟದ ನೆಲ್ಲಿಕಾಯಿ, 100 ನುಗ್ಗೆಕಾಯಿ, 100 ತೆಂಗಿನ ಮರಗಳನ್ನು, 100 ಲಿಂಬೆ ಮರಗಳನ್ನು, 200 ನೀರಳೆ ಹಣ್ಣು, 100 ಮೋಸಂಬಿ, 800 ಸಾಗುವಣಿ ಗಿಡಗಳನ್ನು ಬೆಳೆಸುತ್ತಾರೆ. ಜೊತೆ ಜೊತೆಗೆ ಕುರಿ ಸಾಗಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ಕೂಡ ಮಾಡುತ್ತಾರೆ. ಅನೇಕ ಬೆಳೆಗಳನ್ನು ಹವಾಮಾನಕ್ಕೆ ತಕ್ಕಂತೆ, ಋತುಮಾನಕ್ಕೆ ತಕ್ಕಂತೆ ಬೆಳೆಗಳನ್ನು ಬೆಳೆಯುತ್ತಾ ಹೋಗುತ್ತಾರೆ. ಇದರಿಂದ ಅವರ ಆದಾಯವು ಕೂಡ ವರ್ಷ ಪೂರ್ತಿ ಬರುತ್ತಲೇ ಇರುತ್ತದೆ. ಒಬ್ಬ ಯಶಸ್ವಿ ರೈತ ಮಹಿಳೆಯಾಗಿ ಹೊರಹೊಮ್ಮುತ್ತಾರೆ. 100 ಜನರಿಗೆ ಕೆಲಸ ನೀಡುವ ಮೂಲಕ ರೈತ ಉದ್ಯಮಿ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಆದ್ದರಿಂದ ಇವತ್ತು ದಿನ ಬೆಳಗಾದರೆ ಪೇಪರ್ನಲ್ಲಿ, ಟಿವಿಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ರೈತರಿಗೆ ಏನು ಕೊಡವಲ್ರು, ರೈತರ ಮಕ್ಕಳಿಗೆ ಏನು ಸಿಗವಲ್ಲು, ನಮಗೆ ಯಾಕೆ ಏನು ಕೊಡವಲ್ರಿ ಅಂತ ಹೇಳಿ ಸಾಕಷ್ಟು ವಿಡಿಯೋಗಳು, ಸುದ್ದಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಲೇ ಇವೆ. ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಆದರೆ ಅದೇ ರೀತಿ ಇನ್ನಾದರೂ ಮನಸ್ಸು ಮಾಡಿ ರೈತ ಮಕ್ಕಳನ್ನು, ರೈತರನ್ನು ಮದುವೆಯಾಗಿ, ನೌಕರಿ ಗಂಡರ ಸಿಕ್ಕರೆ ಪರವಾಗಿಲ್ಲ, ಸಿಗದಿದ್ದರೆ ಉತ್ತಮವಾದಂಥ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳದೆ ಒಬ್ಬ ಒಳ್ಳೆಯ ರೈತನನ್ನು ಆಯ್ಕೆ ಮಾಡಿಕೊಳ್ಳಿ. ಸ್ವಲ್ಪ ದಿನ ಅವರ ಆಶೆ, ಆಕಾಂಕ್ಷೆ, ಅಭಿರುಚಿ, ಹವ್ಯಾಸಗಳನ್ನು ಏನಂತ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿ. ನೀವು ಅವನನ್ನು ಮದುವೆ ಆಗಬಹುದಾ ಅಂತ ಖಾತ್ರಿ ಮಾಡಿಕೊಳ್ಳಿ. ಜೀವನ ಪೂರ್ತಿ ನಿಮಗೆ ಅವರು ಸಾಥ್ ಕೊಡಬಹುದಾ ಅಂತ ನಿಮಗೆ ಅನಿಸಿದರೆ ಮಾತ್ರ ಅವರನ್ನು ನೀವು ಮದುವೆಯಾಗಿ, ನೆಮ್ಮದಿಯ ಜೀವನ ನಿಮ್ಮದಾಗಲಿ. ಹಾಗಂತ ನಾನು ನೌಕರಿ ಗಂಡನನ್ನು ಮದುವೆ ಮಾಡಿಕೊಳ್ಳುವಂಥ ಮಹಿಳೆಯರ ವಿರೋಧಿ ಅಂತೂ ಅಲ್ಲವೇ ಅಲ್ಲ, ವಿರೋಧ ಮಾಡುವುದೂ ಇಲ್ಲ. ನನ್ನ ಮಾತು ಇಷ್ಟೇ, ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕಸದಿಂದ ರಸ ತೆಗೆಯಿರಿ, ಬರಡು ಭೂಮಿಯಲ್ಲಿ ಬಂಗಾರದ ಬೆಳೆ ಬೆಳೆಯುವಂಥ ಅವಕಾಶ ಇದೆ. ಅವಕಾಶ ಸಿಗದಿದ್ದರೆ ಅದನ್ನು ಸೃಷ್ಟಿ ಮಾಡುವಂಥವರು ನೀವಾಗಿ. ಮುಂದಿನ ವಾರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ.